ಓ ಪಾರ್ವತಕ್ಕ, ಇಲ್ಲೇ ಸಿಕ್ಕಿದ್ ಒಳ್ಳೇದಾಯ್ತು. ನಿಮ್ಮನೆ ಕಡೆನೆ ಹೊರಟಿದ್ದೆ ನಾನೀಗ. ನಮ್ಮನೆ ಕಡೆಗ ಎಂತಕ್ಕೆ? ಅಲ್ಲ, ಪಟಾಕಿ ಹೇಳ್ತಿದ್ದ, ಮೇಲಿನ ಮನೆ ರಮ್ಯಾಗ ಮದುವೆ ಅಂತೆ. ಹೌದಾ? ಅದನ್ನೇ ಕೇಳೋಣ ಅಂತ ಹೊರಟಿದ್ದೆ. ಇಲ್ಲ, ಇನ್ನೂ ಎಂತ ಸುಸೂತ್ರ ಮಾತುಕತೆ ಆಗ್ಲ. ಬಹುಶಃ ನಮ್ಮ ನವೀನ ಸ್ಕೂಲ್ ಮೇಷ್ಟ್ರ ಕೊಂಡಾಕಿರ್ಬೇಕು. ನಿಮಗೆ ಹೇಗ್ ಗೊತ್ತಾಗಿದ್ದು ಪಾರ್ವತಕ್ಕ? ಪಾರ್ ಮತ್ತಷ್ಟಿಗೂ ನಂಗೆ ಎಂತದೋ ಗೊತ್ತಿಲ್ಲೇ. ನಮ್ಮ ಪಾಪಣ್ಣನ ಫೋನಿಗೆ ಫೋನ್ ಮಾಡಿದ್ರು ನೋಡು, ಅವನ ಹತ್ರನೇ ಅಂತ ಮಾತಾಡಕ್ ಮಾಡಿದ್ದ. ಎಂತ ಸಾವು, ಸನಿ ಸನಿ ಅಂತ ನಮ್ಮ ಪಾಪಣ್ಣ ಅಷ್ಟೊತ್ತಿಗೆ ಸ್ನಾನಕ್ಕೆ ಹೋಗ್ಬೇಕ, ನಾನ್ ಮಾತಿಗೆ ಸಿಕ್ಕದೆ. ಅದು ಇದು ಕೇಳಿ ಹೊಳ್ ಹರ್ದಂಗ್ ಮಾಡಿ ಕಡೆಗ್ ಫೋನ್ ನಂಬರೇ ಕೇಳದಾನೆ. ಅವಾಗ ನಾನ್ ಬಿಗಿಯಾದೆ, ಸಮ ಹೇಳ್ದೆ ನೋಡು, ಮೇಷ್ಟ್ರಾಗಿ ಅಂತ ಸಗಣಿ ತಿನ್ನ ಕೆಲಸ ಮಾಡ್ತೀರಿ, ಒಳ್ಳೆ ಮತ್ತಲ್ಲಿ ಬಲ್ಲದರೆ ಯಾರನ್ನಾರು ಕರ್ಕೊ ಬಂದು ಮಾತುಕತೆ ಮಾಡಿ, ಅದು ಬಿಟ್ಕೊಂಡು ಹುಡುಗಿ ಫೋನ್ ನಂಬರು ಗೀನ್ ನಂಬರು ಅಂತ ಕೇಳ್ತಾ ಬಂದ್ರೆ ಹುಷಾರ್ ಅಂದೆ. ತುಟಿ ಪಿಟಕ್ಕಂದೆ ಫೋನ್ ಇಟ್ಟು ನೋಡು. ಒಳ್ಳೆ ಕೆಲಸ ಮಾಡಿದ್ರಿ ಪಾರ್ವತಕ್ಕ. ನಂಗೂ ಆ ರಮ್ಮಿನ ಮೇಲೆ ಸ್ವಲ್ಪ ಅನುಮಾನ ಇತ್ತ್ರಿ. ನಾನವ್ರ ಮನೆಗೆ ಹೋದಾಗೆಲ್ಲ ಯಾರ ಹತ್ರನೂ ಮಾತಾಡ್ತಾನೆ ಇರ್ತಿದ್ಲು. ಒಂದಿನ ನೋಡೋಣ ಅಂತ ರೂಮೊಳಗೆ ಸ್ವಲ್ಪ ಬಗ್ ನೋಡಿದೆ, ಲ್ಯಾಪ್ಟಾಪ್ ನೋಡ್ತೀನಿ, ಯಾವುದೋ ಗಂಡಸಿನ ಜೊತೆ ಮಾತಾಡ್ತಾ ಇದ್ದಾಳೆ. ನಾನು ಒಳಗೆ ಹೋದ್ರೂ ಒಂಚೂರು ನಗಾಡ್ದಂಗೆ ಮಾಡಿ ಮತ್ತೆ ಮಾತಾಡೋಕೆ ಶುರು ಮಾಡಿದ್ಲು ಗೊತ್ತಾ. ಅವಳ ಮನಸ್ಸಿಗೆ ನಂಗೆ ಇಂಗ್ಲೀಷ್ ಅರ್ಥ ಆಗಲ್ಲ ಅಂತ ಮಾಡ್ಕೊಂಡಾಳೆ. ನಿಂಗೆ ಇಂಗ್ಲೀಷು ಬರ್ತದಾನೆ? ಓ, ಬರ್ದೆ ಏನು ಪಾರ್ವತಕ್ಕ, ನಾನು ಬೆಂಗಳೂರಲ್ಲಿ ಎಲ್ಲರ ಹತ್ರ ಇಂಗ್ಲೀಷಲ್ಲೇ ಮಾತಾಡ್ತಿದ್ದು, ಇಲ್ಲಿ ನಿಮಗೆಲ್ಲ ಅರ್ಥ ಆಗಲ್ಲ ಅಂತ ಕನ್ನಡದಲ್ಲಿ ಮಾತಾಡ್ತಿದ್ದೀನಿ ಅಷ್ಟೇ. ಓ ಹೌದಾ, ಪರವಾಗಿಲ್ಲ ಮರತಿ. ನೀನು ಎತ್ಲಾಗ ಹೊರಟ್ರಿ ಪಾರ್ವತಕ್ಕ? ಸೀತನ ಮನೆಗೆ ಹೋಗಿ ಬರೋಣ ಅಂತ ಹೊರಟ್ನೆ. ಸರಿ, ನೀವು ಹೋಗಿ ಬನ್ನಿ ಹಾಗಾದರೆ, ನಾನು ಮನೆಗೆ ಹೋಗ್ತೀನಿ. ನಮ್ಮ ಮನೆಯವರೇನು ಕಾಯ್ತಿದ್ದಾರೇನ? ಅಲ್ಲ ಸೀತಾ, ಒಂದು ಗಳಿಗೆ ಕೂತ್ಕೊಳಲ್ಲೇ ಪುಣಾತೀತಿ, ಎಂತಾರು ಒಂದು ಮಾಡ್ತಾನೆ ಇರ್ತೀಯಲೆ. ಇಲ್ಲ ಪಾರ್ವತಕ್ಕ, ಹಾಂಗೆ ಮಧ್ಯಾಹ್ನ ಒಂಚೂರು ಮಗ್ಳು ಊರ್ತೀನಿ. ಈಗ ಒಂದು ಗಳಿಗೆಯಲ್ಲೇ ಮಲಗಿದ್ದೆ ನೋಡಿ, ಏನು ಪಟಾಕಿ ಕೂಗ್ತಾ ಬಂದ, ರಮ್ಯಕ್ಕನ ಮದುವೆ ಅಂತೆ, ರಮ್ಯಕ್ಕನ ಮದುವೆ ಅಂತೆ ಅಂತ. ಎಚ್ಚರ ಆದ್ಮೇಲೆ ಮತ್ತೆ ಇನ್ನೆಂತ ಮಲಗೋದು ಅಂತ ಎದ್ದೆ ಹತ್ಲೈ. ಹೌದನ್ರಿ ಪಾರ್ವತಕ್ಕ, ರಮ್ಯಗೆ ಮದುವೆ? ನಿಮ್ಗೆ ಯಾರು ಹೇಳಿದ್ದ? ಅದೇ ಆ ನವೀನನ್ ಸ್ಕೂಲ್ ಮೇಷ್ಟ್ರೆ, ನಮ್ಮನೆ ಪಾಪಣ್ಣನ ಫೋನಿಗೆ ಫೋನ್ ಮಾಡಿದ್ರಲ್ಲ, ಅವಾಗ ಗೊತ್ತಾಗಿದ್ ನಂಗೆ. ನವೀನನ್ ಸ್ಕೂಲ್ ಮೇಷ್ಟ್ರ ಏನಂತ ಹೇಳಿದ್ರ? ಅಲ್ಲ, ಅದನ್ನ ಇದನ್ನ ಕೇಳ್ದಂಗೆ ಮಾಡಿ ಕಡಿಕ್ ರಮ್ಯನ ಫೋನ್ ನಂಬರೇ ಕೇಳದಾನೆ. ರಮ್ಯ ಅಂತ ಅವರ ಹೆಸರು ಬಿಟ್ಟು ಹೇಳಿದ್ರ? ಹೆಸರು ಬಿಟ್ಟೇನು ಹೇಳ, ನಿಮ್ಮ ಅಕ್ಕಪಕ್ಕ ಜಾಸ್ತಿ ಓದ್ಕೊಂಡಿದ್ದು ದೊಡ್ಡ ಹುಡುಗಿ ಅಂತ ಹೇಳಿದ್ಮೇಲೂ ಗೊತ್ತಾಗದೇ ಇರೋಷ್ಟು ದಡ್ಡಿ ನಾನೇ ನಾನು. ಹೋ ಪಾರ್ವತಕ್ಕ, ನಿಮ್ಮ ಹುಚ್ಚು ಹಾಳಾಗಿತ್ತು. ಎಲ್ಲ ಹುಡುಗರ ಮನೆಗೂ ಇಸ್ಕೂಲಿಂದ ಫೋನ್ ಮಾಡ್ತಾ ಇದ್ದಾರೆ. ನಮ್ಮ ಪಟಾಕಿ ಇಸ್ಕೂಲಿಂದನೂ ಮಾಡಿದ್ರು. ಅಕ್ಕಪಕ್ಕ ಯಾರು ಜಾಸ್ತಿ ಓದ್ಕೊಂಡು ಹುಡುಗ ಹುಡುಗಿ ಇದ್ರೆ ಹೇಳಿ ಅವ್ರ ಫೋನ್ ನಂಬರ್ ಕೊಡಿ, ಆಮೇಲೆ ಅವ್ರ ಹತ್ರನೇ ನಿಮ್ಮ ಹುಡುಗರಿಗೆ ಪಾಠ ಹೇಳ್ಕೊಡಕ್ಕೆ ಹೇಳ್ತೀನಿ ಅಂತ ಹೇಳಿದ್ರು. ಅದನ್ನು ನೀವು ಹಿಂಗೆ ತಿಳ್ಕೊಂಡು ಹೋಗಿ ಹೋಗಿ ನಮ್ಮ ಪಟಾಕಿ ಟಿವಿ ಮೇಲೆ ಹಾಕಿರಲ್ಲ, ಏನು ಇಡೀ ಊರಿಗೆ ಡೊಂಗ್ರ ಸಾರದ್ನ ಏನೀಗ. ಅಮ್ಮ, ರಮ್ಯಕ್ಕೇನು ಅಳ್ತಾ ಇದೆಯೇ? ಅದ್ರ ಮೊದಲೇ ಸುಳ್ಳಂತೆ, ಯಾರೋ ಸುಳ್ಳು ಹೇಳಿದ್ದಂತೆ ಮರತಿ. ಯಾರು ಯಾಕೆ ಹೇಳ್ತಾರೆ? ನೀನೆಲ್ಲ ಇಡೀ ಊರಿಗೆ ಡೊಂಗ್ರ ಸಾರಿದ್ದು. ಯಾರ ಹೇಳಿದ್ದ ನಿಂಗೆ ರಮ್ಯಕ್ಕನ ಮದುವೆ ಅಂತ? ಪಾರ್ವತಿನಿ ಹೇಳಿದ್ದೆ. ನಾನೆಲ್ಲಿ ಹೇಳಿನ? ಮೇಷ್ಟ್ರು ಎಂತ ಫೋನ್ ಮಾಡ್ಯಾರೆ ಏನೋ ಮದುವೆ ಗಿದ್ವೆ ಅಂತ ಯಾರ ಹತ್ರ ಹೇಳಕ್ ಹೋಗಬೇಡ ಅಂತ ಹೇಳಣ. ಹಾ ಪಾರ್ವತತ್ತೆ, ನೀವು ಈ ಥರ ಸುಳ್ಳು ಹೇಳಬಾರ್ದು ಮಾತ್ರ. ನಿನ್ನ ನಾಲ್ಗಿಗೆ ಬರೆ ಹಾಕಿದ್ರೆ ಎಲ್ಲ ಸರಿಯಾಗ್ತದೆ. ಈ ಒಳ್ಳೆ ಮಾತಲ್ಲಿ ಯಾರ್ಯಾರು ಮನೆಗೆ ಹೇಳಿ ಬಂದು ಅವ್ರ ಮನೆಗೆಲ್ಲ ಹೋಗಿ ಅದೆಲ್ಲ ಸುಳ್ಳು ನಂಗೆ ಗೊತ್ತಾಗದೆ ಹೇಳಿದ್ದು ಅಂತ ಹೇಳ್ಬರ್ಬೇಕು. ನಾನು ಯಾರ ಹತ್ರನೂ ಹೇಳಲೆ, ಚೋಟ ಬಂದು ಮನೆ ಒಳಗೆ ಹೋಗಿ ಹೇಳಿದ್ದೆ. ಪುಟಾಣಿ ಗುಬ್ಬಿ ಪೆರ್ಲ ಮೋಟಿ ಅವರಿಗೆಲ್ಲ ರೋಡಲ್ಲೇ ನಿಂತ್ಕೊಂಡು ಕೂಗಿ ಹೇಳಿನಿ, ಮನೆ ಒಳಗೂ ಹೋಗ್ಲ. ನೀವು ಮತ್ತೆ ಯಾರ ಹತ್ರ ಹೇಳಕ್ ಹೋಗ್ಬೇಡಿ ರಮ್ಯಕ್ಕನ ಮದುವೆ ಅಂತ, ನಂಗೆ ಗೊತ್ತಾಗದೆ ಹೇಳಿದ್ದು. ಆದರೆ ನೀವು ಇದನ್ನ ಮಾತ್ರ ಮರಿಬೇಡಿ, ಮಲ್ನಾಡ್ ಪಟಾಕಿ ಕಾರ್ಟೂನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಗಳೆಲ್ಲ ಹೆಂಗದವೆ ಅಂತ ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆಯ್ತಾ.